ಮೈಸೂರಿನಲ್ಲಿ ಶಿವರಾತ್ರಿ ಸಂಭ್ರಮ ಆರಂಭವಾಗಿದ್ದು ನಾಳೆ ಬೆಳಿಗ್ಗೆ ತ್ರಿನೇಶ್ವರ ಸ್ವಾಮಿಗೆ ಬೆಳಗ್ಗೆ ಶುಭ ಮುಹೂರ್ತದಲ್ಲಿ ಚಿನ್ನದ ಕೊಳಗವನ್ನು ಅಂದರೆ ಚಿನ್ನದ ಮುಖವಾಡವನ್ನು ಧರಿಸಿ ವಿಶೇಷ ಪೂಜೆಯನ್ನು ಸಲ್ಲಿಸಲಾಗುತ್ತದೆ ದಿನವಿಡೀ ಅಂದರೆ ವರ್ಷದಲ್ಲಿ ಒಂದು ಬಾರಿ ಮಾತ್ರ ಶಿವನಿಗೆ ಮಹಾರಾಜರು ಇಟ್ಟಿರ್ತಕ್ಕಂಥ ಒಂದು ಚಿನ್ನದ ಮುಖವಾಡವನ್ನು ಧರಿಸ್ತಾರೆ ಇದರ ವಿಶೇಷತೆ ಏನು ಅನ್ನೋದ್ರ ಬಗ್ಗೆ ತ್ರಿನೇಶ್ವರ ದೇವಸ್ಥಾನದ ಆಗಮಕರು ನಮ್ಮ ಜೊತೆ ಇದ್ದಾರೆ ಸರ್ ನಮಸ್ತೆ ಏನು ನಮಸ್ಕಾರ ಶುಕ್ಲಾಂ ಭರದರಂ ವಿಷ್ಣು ಶಶಿವರಣುಜಂ ಪ್ರಸನ್ನವದಂ ಧ್ಯಾೇತು ಸರ್ವಿದಘ್ನ ಪ್ರಶಾಂತಯ ತ್ವೇ ಮಾತಾಚ ಪಿತಃತ್ವ ತ್ವೇ ಬಂಧುಶ್ಚ ಸಕಃತ್ವೇವ ತ್ವೇವ ವಿದ್ಯಾ ದ್ರವಿಣಂನ್ ತ್ವ ತ್ವೇ ಸರ್ವ ಸ ಇಲ್ಲಿ ಭಕ್ತಾದಿಗಳಿಗೆ ಸಾರ್ವಜನಿಕರ ವೀಕ್ಷಣೆಗೆ ಏನೇನು ಬೇಕೋ ಅನುಕೂಲ ಅನುಕೂಲಗಳನ್ನು ಮಾಡಿಕೊಟ್ಟು ಭಕ್ತಾದಿಗಳಿಗೆ ಮುಖಾಂತರ ಕ್ಯೂನಲ್ಲಿ ಬಂದು ಆ ಭಗವಂತನ ದರ್ಶನ ಮಾಡಿ ಇದ್ದಾರೆ ಆಗುತ್ತೆ ಈ ಇದರ ಜೊತೆಗೆ ಇನ್ನೊಂದು ಏನಂದರೆ ನಮ್ಮಲ್ಲಿ ಸಾಂಸ್ಕೃತಿಕ ಕಾರ್ಯಕ್ರಮಗಳೆಲ್ಲ ನಡೆಯುತ್ತೆ ಶಿವರಾತ್ರಿ ದಿವಸ ಅದಲ್ಲಿ ನಾಲ್ಕು ಯಾಮ ಪೂಜೆ ನಡೆಯುತ್ತೆ ಈ ನಾಲ್ಕು ಯಾಮ ಪೂಜೆ ಯಾವುದೇ ಅಂದರೆ ಮಧ್ಯಾಹ್ನ ನಾಲ್ಕೂವರೆ ಗಂಟೆ ಒಂದು ಯಾಮ ಎರಡನೇ ಯಾಮ ರಾತ್ರಿ ಹತ್ತುವರೆಯಿಂದ ಹನ್ನೊಂದು ಗಂಟೆ ಒಳಗಡೆ ಶುರುವಾದರೆ ಅದು ಒಂದು ಗಂಟೆ ತನಕ ನಡೆಯುತ್ತೆ ಅದು ಸರ್ಕಾರದ ವತಿಯಿಂದ ನಡೀತಕ್ಕಂಥದ್ದು ಯಾಕೆಂದರೆ ಸರ್ಕಾರವ್ ಚೆನ್ನಾಗಿರಬೇಕು ಅಂದರೆ ದೇವರಲ್ಲಿ ನಾವು ಪ್ರಾರ್ಥನೆ ಮಾಡಬೇಕು ನಮ್ಮನ್ನು ಅದಕ್ಕೆ ಅಪಾಯಿಂಟ್ಮೆಂಟ್ ಮಾಡಿದ್ದಾರೆ ಹನ್ನೆರಡು ಹನ್ನೆರಡೂವರೆ ತನಕಲು ಅವಕಾಶ ಕಲ್ಪಿಸಿದ್ದಾರೆ ರಾತ್ರಿ ಯಾಕೆಂದ್ರೆ ಸೆಕ್ಯೂರಿಟಿ ಇರಲ್ಲ ಅರಮನೆಯಲ್ಲಿ ಏನಾಗುತ್ತೆ ಏನು ಎಲ್ಲಿ ಏನು ಅನ್ನೋದು ಗೊತ್ತಿರಲ್ಲ ಈ ರೀತಿ ಅವ್ರಿಗೆ ಮಾತ್ರ ಪಬ್ಲಿಕ್ಕಿಗೆ ಹನ್ನೆರಡುವರೆ ತನಕ ನಾವು ದೇವಸ್ಥಾನದ ಕಾರ್ಯಕರ್ತಕರು ಯಾರು ಇದೀವೋ ಪ್ರತಿಯೊಬ್ಬರು ಇರ್ತೀವಿ ಆ ನಾಲ್ಕು ಯಾಮ ಪೂಜೆ ನಡೆಯುತ್ತೆ ಅದಾದ ನಂತರ ರುದ್ರ ಮಂಟ ರುದ್ರ ಮಂಟಪೋತ್ಸವ ನಡೆಯುತ್ತೆ ನಂತರ ತಿರುಗಿ ಪೂಜೆ ಮಾಡಿ ಆ ದೇ ಇದನ್ನ ಕೊಳಗ ನಾನು ತಿರುಗಿ ಧರಿಸಿ ವೀಕ್ಷಣೆ ಬರ್ತೇವೆ ನಮಸ್ಕಾರ ನಾಡಿನ ಸಮಸ್ತ ಜನತೆಗೂ ಮಹಾಶಿವರಾತ್ರಿ ಹಬ್ಬದ ಆರ್ಥಿಕ ಶುಭಾಶಯಗಳು ಯಥಾವಿಧಿಯಂತೆ ಅರಮನೆ ಆವರಣದಲ್ಲಿರುವಂತಹ ಶ್ರೀ ತ್ರಿನೇಶ್ವರ ಸ್ವಾಮಿ ಅವರಿಗೆ ಮಹಾಶಿವರಾತ್ರಿ ಹಬ್ಬದ ಪ್ರಯುಕ್ತ ಜಿಲ್ಲಾ ಖಜಾನೆಯಲ್ಲಿ ಭದ್ರತೆ ಭದ್ರತೆಗಾಗಿ ಇಡುವ ಇಡಲಾಗಿರುವಂತಹ ಚಿನ್ನದ ಕೊಳಗವನ್ನ ಈ ದಿನ ತರಲಾಗಿದೆ ಶ್ರೀಮನ್ ಮೈಸೂರು ಮಹಾರಾಜರಾದಂತಹ ಜೈಚಾಮರಾಜೇಂದ್ರ ಒಡೆಯರ್ ಅವರ ಅಭಿಲಾಷೆಯಂತೆ ಮಹಾಶಿವರಾತ್ರಿ ದಿನ ಎಲ್ಲಾ ಭಕ್ತಾದಿಗಳಿಗೂ ಕೂಡ ಈ ಒಂದು ಕೊಳಗದ ದರ್ಶನವನ್ನ ಮಾಡಿಸುವಂತ ಸದುದ್ದೇಶದಿಂದ ಈ ದಿನ ತಂದು ಶುಚಿಗೊಳಿಸಿ ದೇವರಿಗೆ ಧಾರಣೆ ಮಾಡುವಂಥ ವಿಚಾರದ ವಿಚಾರ ವಿಚಾರದಲ್ಲಿ ಕ್ರಮ ಕೈಗೊಳ್ಳಲಾಗಿದೆ ಹಾಗೆ ಪ್ರತಿ ವರ್ಷದಂತೆ ಈ ಸಾಲಿನಲ್ಲಿಯೂ ಸಹ ಕರ್ಣೇಶ್ವರ ಸ್ವಾಮಿಯವರ ಏಕವಾರ ದುಕ ಏಕದಶಾವಾರ ರುದ್ರಾಭಿಷೇಕದೊಂದಿಗೆ ಪ್ರಾತಃ ಕಾಲ ನಾಳೆ ಬೆಳಿಗ್ಗೆ ಆರು ಗಂಟೆಯಿಂದಲೇ ಶ್ರೀಯವರಿಗೆ ಅಭಿಷೇಕಾದಿಗಳೆಲ್ಲ ಮುಗದ ನಂತರ ಕೊಳಗವನ್ನು ಧಾರಣೆ ಮಾಡಿ ಭಕ್ತಾದಿಗಳ ದರ್ಶನಕ್ಕೆ ಮುಕ್ತಿ ಮುಕ್ತಗೊಳಿಸಲಾಗ್ತದೆ ಆದ್ದರಿಂದ ಭಕ್ತಾದಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಶ್ರೀಯವರ ದರ್ಶನವನ್ನು ಸಾವಧಾನವಾಗಿ ಪಡೆಯಬೇಕಾಗಿ ಕೋರುತ್ತೇನೆ ಕೊಳಗವನ್ನು ಧಾರಣೆ ಮಾಡಲಾಗುತ್ತೆ ಆ ಧಾರಣೆಯ ನಂತರ ದೇವರ ದರ್ಶನವನ್ನು ಸಾರ್ವಜನಿಕರಿಗೆ ಮಾಡಲಾಗುತ್ತೆ ಅಂದರೆ ಈ ಬಾರಿ ಮೊಟ್ಟ ಮೊದಲ ಬಾರಿಗೆ ಮೂರು ದಿನಗಳ ಕಾಲ ಶಿವನ ದರ್ಶನಕ್ಕೆ ಅಂದರೆ ಚಿನ್ನದ ಮುಖವಾಡ ಇರತಕ್ಕಂಥ ಶಿವನ ದಿನೇಶ್ವರನ ದರ್ಶನಕ್ಕೆ ಅವಕಾಶ ಇದೆ ಕಾರಣ ಏನಂತಂದರೆ ಮೂರು ದಿನಗಳ ಕಾಲ ಸರ್ಕಾರಿ ರಜೆ ಇದೆ ಸರ್ಕಾರಿ ರಜೆ ಇರೋದರಿಂದ ಟ್ರಝರಿಗೆ ಅಂದರೆ ಸರ್ಕಾರಿ ಟ್ರಝರಿಗೆ ರಜೆ ಇದೆ ಟ್ರಝರಿಗೆ ಪುನಃ ಹೋಗಲ್ಲ ಆದ್ದರಿಂದ ಇದು ಸೋಮವಾರ ಬೆಳಗ್ಗೆಯೇ ಕೂಡ ಹೋಗೋದು ಆದ್ದರಿಂದ ಈ ಮೊದಲ ಬಾರಿಗೆ ಮೂರು ದಿನಗಳ ಕಾಲ ಭಕ್ತಾದಿಗಳಿಗೆ ಚಿನ್ನದ ಮುಖವಾಡ ಇರತಕ್ಕಂಥ ತ್ರಿನೇಶ್ವರನ ನೋಡುವಂಥ ಅವಕಾಶ ಇದೆ ಮೈಸೂ ಟು ಭಾರತ್ ಮೈಸೂರು